ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬೃಂದಾ ಕೊನ್ನಾರ್. ಗೋವಿಂದಾಸ ಕಾಲೇಜಿನ ಫೈನಲ್ ಬಿಕಾಂ ವಿದ್ಯಾರ್ಥಿನಿಯಾಗಿ ಪ್ರಹಸನ ತಂಡದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನ ಗಳಿಸಿದ್ದೇವೆ. ಮೊದಲಿಗೆ ಹೇಳಬೇಕು ಅಂತ ಹೇಳಿದ್ರೆ, ಆ ಫೆಬ್ರವರಿ 16 ರಿಂದ 20 ರಾಂಚಿಯಲ್ಲಿ ನಡೆದಂತಹ ಸ್ಪರ್ಧೆ, ಆ ದಿನಗಳು ನನ್ನ ಜೀವನದ ಅವಿಸ್ಮರಣೀಯ ದಿನ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಆ ಅನುಭವ ಯಾವ್ದು ನನಗೆ ಆ 16 ರಿಂದ 20 ತನಕ ಸಿಕ್ಕಿದೆ ಅಂತ ಹೇಳಿದ್ರೆ, ಅದು ಅಷ್ಟಲ್ಲ, ತುಂಬಾ ಕಷ್ಟಪಟ್ಟಿದ್ದಾರೆ. ಯಾವುದೇ ಒಂದು ವಿಷಯದಲ್ಲಿ ಮುನ್ನಡಿಬೇಕು ಅಂತ ಹೇಳಿದ್ರೆ ಕಷ್ಟ ಪಡದೆ ಅದು ಸಾಧ್ಯ ಇಲ್ಲ ಅಲ್ವಾ. ಮೊದಲಿಗೆ ನಮ್ಗೆ ನಮ್ಮ ನಾಟಕ ಪ್ರಹಸನ ಸ್ಪರ್ಧೆ ಭುವನೇಂದ್ರ ಕಾಲೇಜು ಕಾರ್ಕಳ ಇಲ್ಲಿ ನಡೆದಿತ್ತು. ಅಲ್ಲಿ ನಮ್ಗೆ ದ್ವಿತೀಯ ಸ್ಥಾನ ಬಂದು ನಾವು ಚೆನ್ನೈಯಲ್ಲಿ ನಡೆಯುವಂತಹ ದಕ್ಷಿಣ ವಲಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ವಿ. ಆದ್ರೆ ನಾವು ಹೋಗುವುದು ಗ್ಯಾರಂಟಿ ಇರಲಿಲ್ಲ. 16ಕ್ಕೆ ನಾವು ಚೆನ್ನೈಗೆ ಹೋಗ್ಬೇಕು ಅಂತ ಹೇಳಿ 14ರ ಸಂಜೆ ನಮ್ಗೆ ಗೊತ್ತಾಯ್ತು ಅಷ್ಟೇ. ನಾವು ಯಾವುದೇ ರೀತಿಯ ಪ್ರಿಪರೇಷನ್ ಮಾಡಿರ್ಲಿಲ್ಲ, ಯಾವುದೇ ತಯಾರಿ ಆಗಿರ್ಲಿಲ್ಲ. ಸಡನ್ ಆಗಿ ಹೇಳಿದ್ರು 16ಕ್ಕೆ ಬೆಳಗ್ಗೆ ನೀವು ಚೆನ್ನೈಗೆ ಹೋಗ್ಬೇಕು ಅಂತ ಹೇಳಿ. ನಾವೆಲ್ಲ ಕಾಲೇಜಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರೆ ಒಂದ್ ಕಡೆಯಿಂದ ಖುಷಿ, ಇನ್ನೊಂದ್ ಕಡೆಯಿಂದ ಭಯ, ಎಲ್ಲ ಒಟ್ಟಿಗೆ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಒಂದೇ ದಿನ ಇರುವುದು, ಎಷ್ಟು ಫಾರ್ಮಾಲಿಟೀಸ್ ಆಗ್ಬೇಕು, ನಮ್ಮದು ನಾಟಕದ ಪ್ರಾಪ್ಸ್ ಇರ್ಬೋದು ಎಲ್ಲವೂ ತಯಾರಿ ಆಗ್ಬೇಕು. ಅದೇ ರೀತಿ ನಮ್ಮ ಜಾನಪದ ನೃತ್ಯದ ತಂಡ ಇತ್ತು, ಅವರಿಗೂ ಅತ್ಯಂತ ಸ್ಟಂಟ್ಸ್ ಎಲ್ಲ ಇದೆ. ಡ್ಯಾನ್ಸ್ ಅಂತ ಹೇಳಿದ್ರೆ ಕೇವಲ ಡ್ಯಾನ್ಸ್ ಮಾತ್ರ ಅಲ್ಲ. ಸೊ ಈ ರೀತಿಯಾಗಿ ಕಠಿಣ ಅಭ್ಯಾಸದ ಅಗತ್ಯ ಇತ್ತು. ಆದ್ರೂ ನಾವು ಒಂದೇ ದಿನದಲ್ಲಿ ನಮ್ಮ ಕಾಲೇಜಿನ ಸಪೋರ್ಟ್ ಇರ್ಬೋದು, ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ವಿಶ್ವವಿದ್ಯಾಲಯದ ಸಪೋರ್ಟ್ ಇಂದ ನಾವು ಚೆನ್ನೈಗೆ ಹೋದ್ವಿ. ತುಂಬಾ ಕಷ್ಟ ಆಯ್ತು. ಇವನ್ ಮೊದಲಿಗೆ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳನ್ನ ಆಧರಿಸಿ ನಮ್ಮ DSW ಉದಯ್ ಸರ್ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಸರ್. ಯಾಕಂದ್ರೆ ಒಂದೇ ದಿನದಲ್ಲಿ ಎಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಫಾರ್ಮಾಲಿಟೀಸ್ ಇತ್ತು. ನಾವು ಹೋಗುವಂತಹ ಬಸ್ ನ ವ್ಯವಸ್ಥೆ ಆಗಿರ್ಬೋದು ಅಥವಾ ಅಲ್ಲಿ ಇರುವಂತಹ ರಿಜಿಸ್ಟ್ರೇಷನ್ ನ ವ್ಯವಸ್ಥೆ ಆಗಿರ್ಬೋದು. ಈ ರೀತಿಯಾಗಿ ಅಲ್ಲಿ ನಮ್ಗೆ ಡ್ಯಾನ್ಸ್ ಫಸ್ಟ್ ಪ್ರೈಸ್ ಬಂತು, ನಮ್ಮ ನಾಟಕ ಸೆಕೆಂಡ್ ಬಂತು. ಅಲ್ಲಿಂದ ನಾವು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ್ವಿ. ಆಗ್ಲೂ ತುಂಬಾ ಖುಷಿ ಆಗಿತ್ತು. ನಾವು ಸೆಕೆಂಡ್ ಬಂದ ಕಾರಣ ನೆಕ್ಸ್ಟ್ ಗೆ ನಾವು ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ನಾವು ಇನ್ನೇನಾದ್ರೂ ಹೆಚ್ಚು ಮಾಡಬೇಕು ಅಂತ ಹೇಳಿ ನಮ್ಮ ತಂಡದ ನಿರ್ದೇಶಕರಾದಂತಹ ವಿನೋದ್ ಶೆಟ್ಟಿ ಇವರ ಮಾರ್ಗದರ್ಶನದಲ್ಲಿ ಹೆಚ್ಚಾಗಿ ನಾವು ತಯಾರಿಯನ್ನ ಮಾಡ್ತಾ ಇದ್ವಿ. ಸಾಧಾರಣ 1 ತಿಂಗಳಿಂದ ದಿನ ಬೆಳಗ್ಗೆ 6 ಗಂಟೆಯಿಂದ 8-8:30 ತನಕ ಪ್ರಾಕ್ಟೀಸ್, ಅದೇ ರೀತಿ ಸಂಜೆ ಪುನಃ 5:30 ರಿಂದ 6:30-7 ಗಂಟೆ ಹೀಗೆ ದಿನನಿತ್ಯ ಪ್ರಾಕ್ಟೀಸ್ ಅನ್ನ ನಾವು ಮಾಡ್ತಾ ಇದ್ವಿ. ಅದೇ ರೀತಿ ನಮ್ ಜೊತೆ ನಮ್ಮ ಜಾನಪದ ನೃತ್ಯದ ತಂಡ ಪೂಜಾ ಕುಣಿತ ಇವರು ನಮ್ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಹೀಗೆ ಕಠಿಣ ಪ್ರಯತ್ನದಿಂದ ನಾವು ನಮ್ಗೆ ಈ ಒಂದು ಯಾವ ಪ್ರಶಸ್ತಿ ಸಿಕ್ಕಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದೇ ರೀತಿ ನಾವು ಮೊದಲಿಗೆ ಟ್ರೈನ್ ಅಲ್ಲಿ ಹೋಗೋದು ಅಂತ ಇತ್ತು. ಯಾಕಂದ್ರೆ ಜಾರ್ಖಂಡ್ ಸುಮಾರು 2,300 ಕಿಲೋಮೀಟರ್ಗಳಷ್ಟಿದೆ, ಟ್ರೈನ್ ಅಲ್ಲಿ ಹೋಗೋದು ಅಂತ ಇತ್ತು. ಅದು ನಮ್ಗೆ ಲಾಸ್ಟ್ ಮೊಮೆಂಟ್ ಗೆ ಟ್ರೈನ್ ಟಿಕೆಟ್ ಸಿಕ್ಲಿಲ್ಲ ಅಂತ ಹೇಳಿ ಬಸ್ ಅಂತ ಆಯ್ತು. ನಾವಲ್ಲಿ 4 ದಿನ ಬಸ್ ಅಲ್ಲಿ ಹೋಗ್ಬೇಕು, 2,300 ಕಿಲೋಮೀಟರ್ ಹೇಗೆ ಅಂತ ಒಮ್ಮೆ ಎಲ್ಲರಿಗೂ ಟೆನ್ಷನ್ ಆಗಿತ್ತು ಏನ್ ಮಾಡುದು. ಬಟ್ ಲಾಸ್ಟ್ ನಾವು ಗಡಿಗಡಿಗೆ ಉದಯ್ ಸರಿ ಕಾಲ್ ಮಾಡುದು, ಸರ್ ಏನೇ ಆಗಲಿ ನಮ್ಮನ್ನಂತ ನೀವು ಕಳಿಸಿ ಕೊಟ್ಲೇಬೇಕು ಅಂತ ಹೇಳಿ. ಅಂತೂ ಅಂತೂ ನಮ್ಮನ್ನ ಸರ್ ಕಳಿಸಿ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು. 4 ದಿನ ಹೇಗೆ ಹೋಯ್ತು ಅಂತ ಗೊತ್ತೇ ಆಗ್ಲಿಲ್ಲ. 4 ದಿನ ಬಸ್ ಅಲ್ಲಿ ಹೋಗಿ ಅದೇ 4 ದಿನ ಬಸ್ ಅಲ್ಲಿ ವಾಪಸ್ ಬಂದಿದ್ವಿ. ಸೊ ಅಲ್ಲಿ ಸಹ ಹಾಗೆ ನಾವು ಹೇಳ್ಬೇಕು ಅಂತ ಹೇಳಿದ್ರೆ ಸುಮಾರು 53 ವಿಶ್ವವಿದ್ಯಾಲಯಗಳಿದ್ದು ಅದರಲ್ಲಿ ಕೇವಲ 3 ವಿಶ್ವವಿದ್ಯಾಲಯಗಳು ಮಾತ್ರ ಹಿಂದಿಯನ್ನ ಬಿಟ್ಟು ಬೇರೆ ಭಾಷೆಯಲ್ಲಿ ಸ್ಪರ್ಧೆಯನ್ನ ನೀಡಿದ್ರು. ಒಂದು ನಾವು, ಮತ್ತೆ 2 ಕೇರಳ ಟೀಮ್ನವರು, ಇಬ್ಬರು ಮಲಯಾಳಿಯಲ್ಲಿ, ನಾವೊಂದು ಕನ್ನಡದಲ್ಲಿ. ಸೊ ಮೊದಲಿಗೆ ಹೆದರಿಕೆ ಇತ್ತು ನಮ್ಗೆ. ಯಾಕಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ನಮ್ಮ ನಾಟಕವನ್ನ ನೀಡ್ತಾ ಇದ್ದೇವೆ, ಅದೇ ರೀತಿ ನಮ್ಮ ಜಾನಪದ ನೃತ್ಯ ಇರ್ಬೋದು, ಅದರಲ್ಲಿಯೂ ಹಾಗೆ ಕನ್ನಡದಲ್ಲಿ ನಾವು ಕೆಲವು ಶಬ್ದಗಳನ್ನ ಹೇಳಲಿಕ್ಕಿದೆ. ಸೊ ಒಂದು ಅಂಜಿಕೆ ಮನಸ್ಸಲ್ಲಿತ್ತು, ಎಲ್ಲಿಯಾದ್ರೂ ನಾವು ಕನ್ನಡದಲ್ಲಿ ಮಾಡಿದರೆ, ಯಾಕಂದ್ರೆ ಅಲ್ಲಿ ಆಡಿಯನ್ಸ್ ಗೆ ಕನ್ನಡ ಗೊತ್ತಿಲ್ಲ. ಬಟ್ ಜಡ್ಜಸ್ ಅಲ್ಲಿ ಒಬ್ಬರು ಜಡ್ಜ್ ಬೆಂಗಳೂರಿಂದ ಇದ್ರು, ಸೊ ಅವರಿಗೆ ಕನ್ನಡ ಬರ್ತಾ ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಆಡಿಯನ್ಸ್ ಸಪೋರ್ಟ್ ಅನ್ನ ಅಲ್ಲಿ ನಮ್ಗೆ ಗ್ಯಾರಂಟಿ ಸಿಕ್ಕಿತ್ತು. ಅದು ಹೇಗೆ ಅಂತ ಹೇಳಿದ್ರೆ, ಅವರಿಗೆ ಭಾಷೆ ಅರ್ಥ ಆಗದಿದ್ರು
ನಮ್ಮ ಅಭಿನಯದ ಮೂಲಕ ಅವರಮ್ಮ ನಾಟಕವನ್ನ ನೋಡಿ ಅಭಿನಂದಿಸಿ ಇದೇ ರೀತಿ ನಮ್ಗೆ ಅಲ್ಲಿ ಸಪೋರ್ಟ್ ಸಿಕ್ಕಿತ್ತು. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೇನೆ. ನಾವು ಯಾವಾಗ ಬಸ್ ಅಲ್ಲಿ ಹೋಗ್ತಾ ಇದ್ವಿ, ಅಲ್ಲಿ ಒಂದು ಮೂವಿ ಹಾಕಿದ್ರು ಬಸ್ ಅಲ್ಲಿ. ಆಕ್ಚುಲಿ ಮೂವಿ ಯಾವುದೋ ಬೇರೆ ಲ್ಯಾಂಗ್ವೇಜ್, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಂದ ಮೂವಿಯಲ್ಲಿ ವಾಯ್ಸ್ ಕೇಳ್ತಾ ಇರಲಿಲ್ಲ, ಕೇವಲ ಪಿಕ್ಚರ್ಸ್ ಮಾತ್ರ ಬರ್ತಾ ಇತ್ತು. ಸೊ ನಾವೆಲ್ಲಾಗ ಮಾತಾಡ್ಕೊಳ್ತಾ ಇದ್ವಿ, ನಾವೀಗ ರಾಂಚಿಗೆ ಹೋಗಿ ನಮ್ಮ ನಾಟಕವನ್ನ ಈ ರೀತಿ ಮಾಡಿದ್ರೆ ಅಲ್ಲಿಯ ಆಡಿಯನ್ಸ್ ಗೆ ಸಹ ಹೀಗೆ ಅನ್ನಿಸ್ಬೋದಲ್ವಾ, ಖಾಲಿ ಪಿಕ್ಚರ್ಸ್ ಅಂದ್ರೆ ಬಂದು ಹೋಗ್ತಾರೆ ಬಂದು ಹೋಗ್ತಾರೆ. ಆದ್ರೆ ನಮ್ಗೆ ಆ ಮೂವಿ ನಮ್ಗೆ ಅರ್ಥ ಆಗ್ತಾ ಇತ್ತು. ಸೊ ಆ ದಿನವೇ ನಾವು ಎಲ್ಲ ಡಿಸೈಡ್ ಮಾಡಿದ್ವಿ, ಇದೇ ರೀತಿ ನಾವು ನಮ್ಮ ಆಕ್ಟಿಂಗ್ ಅನ್ನ ಮಾಡಿ ಆಡಿಯನ್ಸ್ ಗೆ ಅರ್ಥ ಆಗುವಾಗೆ ಮಾಡಬೇಕು ಅಂತೇಳಿ. ಸೊ ಅದರಲ್ಲಿ ನಾವು ಸಫಲತೆಯನ್ನ ಕಂಡಿದ್ದೇವೆ ಅಂತೇಳಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದೇ ರೀತಿ ಈ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ, ಅದೇ ರೀತಿ ಕುಲಪತಿಗಳು DSW ಉದಯ್ ಸರ್, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಿ ಮುರಳೀಧರ್ ರಾವ್ ಸರ್, ಅದೇ ರೀತಿ ನಮ್ಮ ಫೈನ್ ಆರ್ಟ್ಸ್ ಕೋಆರ್ಡಿನೇಟರ್ ರಮೇಶ್ ಭಟ್ ಸರ್, ಅದೇ ರೀತಿ ನಮ್ಮ ನಾಟಕದ ಡೈರೆಕ್ಟರ್ ವಿನೋದ್ ಶೆಟ್ಟಿ ಕೃಷ್ಣಾಪುರ, ಅದೇ ರೀತಿ ನಮ್ಮ ಸೀನಿಯರ್ಸ್, ನಮ್ಮ ಜೂನಿಯರ್ಸ್, ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಹೆತ್ತವರು ನಮ್ಮನ್ನ ಬೆಂತಟ್ಟಿ ಪ್ರೋತ್ಸಾಹಿಸಿ ನೀವು ಮುಂದೆ ಹೋಗಿ ಅಂತ ಕಳಿಸಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯತೆಯನ್ನ ಅರ್ಪಿಸುತ್ತಾ, ಅದೇ ರೀತಿ ನಮ್ಮದು SDM ಕಾಲೇಜ್ ನಮ್ಮ ಜೊತೆ ನಮ್ಮದೇ, ನಾವೆಲ್ಲ ಒಂದೇ ಕುಟುಂಬದ ಹಾಗೆ ನಾವು ಅಲ್ತನ ಎರಡು ಕಡೆ ಚೆನ್ನೈ ಅದೇ ರೀತಿ ಜಾರ್ಖಂಡಿಗೆ ಹೋಗಿ ಬಂದಿದ್ದೇವೆ. ಸೊ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಅರ್ಪಿಸುತ್ತಾ ಒಂದು ಉತ್ತಮ ಅನುಭವವನ್ನ ನಾವು ಈ ವರ್ಷ ನನ್ನ ಕೊನೆಯ ವರ್ಷದಲ್ಲಿ ನಾನು ಗಳಿಸಿದ್ದೇನೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.